ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಥ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಸಂಗಮದಲ್ಲಿ ಯಾವ ಸ್ಮೃತಿಗಳನ್ನು ತರಿಸಿದ್ದಾರೆ ಅದರ ಸ್ಮರಣೆ ಮಾಡಿ ಆಗ ಸದಾ ಹರ್ಷಿತರಾಗಿರುತ್ತೀರಿ ತಂದೆ ನಿಮಗೆ ಸಂಗಮದಲ್ಲಿ ಯಾವ ಸ್ಮೃತಿಗಳನ್ನು ತರಿಸಿದ್ದಾರೆ ಅದರ ಸ್ಮರಣೆ ಮಾಡಿ ಆಗ ಸದಾ ಹರ್ಷಿತರಾಗಿರುತ್ತೀರಿ ಪ್ರಶ್ನೆ ಸದಾ ಹಗುರರಾಗಿರಲು ಯುಕ್ತಿಯೇನು ಯಾವ ಸಾಧನವನ್ನು ತನ್ನದಾಗಿಸಿಕೊಂಡಾಗ ಖುಷಿಯಲ್ಲಿರಲು ಸಾಧ್ಯವಿದೆ ಸದಾ ಹಗುರರಾಗಿರಲು ಯುಕ್ತಿಯೇನು ಯಾವ ಸಾಧನವನ್ನು ತನ್ನದಾಗಿಸಿಕೊಂಡಾಗ ಖುಷಿಯಲ್ಲಿರಲು ಸಾಧ್ಯವಿದೆ ಉತ್ತರ ಸದಾ ಹಗುರಾಗಿರಲು ಈ ಜನ್ಮದಲ್ಲಿ ಯಾವುದೆಲ್ಲ ಪಾಪ ಮಾಡಿದ್ದೇವೆ ಅದೆಲ್ಲವನ್ನೂ ಅವಿನಾಶಿ ಸರ್ಜನ್ನ ಎದುರಿನಲ್ಲಿಡಿ ಉಳಿದಂತೆ ಜನ್ಮ ಜನ್ಮಾಂತರದ ಪಾಪ ಯಾವುದು ತಲೆಯ ಮೇಲೆ ಇದೆ ಅದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿರಿ ನೆನಪಿನಿಂದಲೇ ಪಾಪ ತುಂಡಾಗುತ್ತದೆ ಹಾಗೂ ಖುಷಿ ಇರುತ್ತದೆ ತಂದೆಯ ನೆನಪಿನಿಂದ ಆತ್ಮ ಓಂ ವಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ನಿಮಗೆ ಸ್ಮೃತಿ ಬಂದಿದೆ ನಾವು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೆವು ನಾವು ರಾಜ್ಯ ಮಾಡುತ್ತಿದ್ದೆವು ನಾವು ನಿಜವಾಗಿ ವಿಶ್ವದ ಮಾಲೀಕರಾಗಿದ್ದೆವು ಆ ಸಮಯ ಬೇರೆ ಯಾವುದೇ ಧರ್ಮ ಇರಲಿಲ್ಲ ನಾವೇ ಸತ್ಯಯುಗದಿಂದ ಹಿಡಿದು ಜನ್ಮ ತೆಗೆದುಕೊಳ್ಳುತ್ತಾ ಎಂಬತ್ನಾಲ್ಕರ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಇಡೀ ವೃಕ್ಷದ ಸ್ಮೃತಿ ಬಂದಿದೆ ನಾವೇ ದೇವತೆ ಆಗಿದ್ದೆವು ಅನಂತರ ರಾವಣ ರಾಜ್ಯದಲ್ಲಿ ಬಂದಿದ್ದೇವೆ ಅಂದ ಮೇಲೆ ದೇವತೆ ಎಂದು ಹೇಳಿಕೊಳ್ಳುವುದಕ್ಕೆ ಯೋಗ್ಯರಾಗಿಲ್ಲ ಆದ್ದರಿಂದ ಧರ್ಮವೇ ಬೇರೆಂದು ತಿಳಿದುಕೊಂಡಿದ್ದೇವೆ ಬೇರೆ ಯಾರದ್ದೇ ಧರ್ಮ ಬದಲಾಗುವುದಿಲ್ಲ ಹೇಗೆ ಕ್ರೈಸ್ತನದ್ದು ಕ್ರಿಶ್ಚಿಯನ್ ಧರ್ಮ ಬೌದ್ಧರದ್ದು ಬೌದ್ಧಿಯ ಧರ್ಮವೇ ನಡೆದು ಬರುತ್ತದೆ ಎಲ್ಲರ ಬುದ್ಧಿಯಲ್ಲಿದೆ ಬೌದ್ಧ ಇಂತಹ ಸಮಯದಲ್ಲಿ ಧರ್ಮ ಸ್ಥಾಪನೆ ಮಾಡಿದರು ಹಿಂದುಗಳಿಗೆ ನಮ್ಮ ಹಿಂದೂ ಧರ್ಮ ಎಂದಿನಿಂದ ಶುರುವಾಗಿದೆ ಯಾರು ಮಾಡಿದರು ಎಂದು ತನ್ನ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಪೂರ್ಣ ಚಕ್ರದ ಜ್ಞಾನ ನೀವು ಮಕ್ಕಳಿಗಷ್ಟೇ ಇದೆ ಇದಕ್ಕೆ ಜ್ಞಾನ ವಿಜ್ಞಾನ ಎನ್ನುತ್ತಾರೆ ಅವರುಗಳು ವಿಜ್ಞಾನ ಭವನ ಎಂಬ ಹೆಸರನ್ನು ಬಲೆ ಇಟ್ಟಿದ್ದಾರೆ ಆದರೆ ತಂದೆ ಅದರ ಅರ್ಥವನ್ನು ತಿಳಿಸುತ್ತಾರೆ ಜ್ಞಾನ ಮತ್ತು ಯೋಗ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನೀವು ತಿಳಿಯುತ್ತೀರಿ ನಾವು ಸಹ ತಿಳಿದುಕೊಂಡಿರಲಿಲ್ಲ ನಾಸ್ತಿಕರಾಗಿದ್ದೆವು ಸತ್ಯುಗದಲ್ಲಂತೂ ಈ ಜ್ಞಾನ ಇರುವುದಕ್ಕೆ ಸಾಧ್ಯವಿಲ್ಲ ಈಗ ನಿಮಗೆ ಶಿಕ್ಷಕರು ಓದಿಸಿದ್ದಾರೆ ಓದಿದ ನಂತರ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಏಕೆಂದರೆ ಇರುವುದಕ್ಕಾಗಿ ನಿಮಗೆ ಹೊಸ ಸೃಷ್ಟಿ ಬೇಕು ಈ ಹಳೆಯ ಸೃಷ್ಟಿಯಲ್ಲಂತೂ ಪವಿತ್ರ ದೇವತೆಗಳು ಕಾಲನ್ನು ಇಡುವುದಕ್ಕೆ ಸಾಧ್ಯವಿಲ್ಲ ತಂದೆ ಬಂದು ನಿಮಗಾಗಿ ಹಳೆಯ ಜಗತ್ತಿನ ವಿನಾಶ ಮಾಡಿ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಾರೆ ನಮಗಾಗಿ ವಿನಾಶ ಖಂಡಿತ ಆಗಬೇಕು ಕಲ್ಪಕಲ್ಪಾಂತರ ನಾವು ಈ ಪಾತ್ರವನ್ನು ಅಭಿನಯಿಸಿದ್ದೇವೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರೇನು ಎಂದು ಬಾಬಾ ಕೇಳುತ್ತಾರೆ ಆಗ ಬಾಬಾ ಪ್ರತಿಕಲ್ಪ ಮಿಲನ ಮಾಡುತ್ತೇವೆ ನಿಮ್ಮಿಂದ ರಾಜ್ಯಭಾಗ್ಯ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಕಲ್ಪದ ಮೊದಲು ಸಹ ಅಪರಿಮಿತದ ಸುಖದ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈ ಎಲ್ಲ ವಿಚಾರಗಳು ಯಾವುದು ಸ್ಮೃತಿಗೆ ಬಂದಿದೆ ಈಗ ಅದರ ಸ್ಮರಣೆ ನಡೆಯಬೇಕು ಅದನ್ನು ಬಾಬಾ ಸ್ವದರ್ಶನ ಚಕ್ರ ಎನ್ನುತ್ತಾರೆ ನಾವು ಮೊದಲು ಸತೋಪ್ರಧಾನರಾಗಿದ್ದೆವು ಇದು ಸಹ ನಿಮಗೆ ಸ್ಮೃತಿ ಬಂದಿದೆ ಪ್ರತಿಯೊಂದು ಆತ್ಮಕ್ಕೆ ತನ್ನ ತನ್ನ ಪಾತ್ರ ಸಿಕ್ಕಿದೆ ನಾವಾತ್ಮ ಚಿಕ್ಕದು ಅವಿನಾಶಿಯಾಗಿದ್ದೇವೆ ಅದರಲ್ಲಿ ಪಾತ್ರ ಸಹ ಅವಿನಾಶಿಯಾಗಿದೆ ಅದು ನಡೆಯುತ್ತಲೇ ಇರುತ್ತದೆ ಇದು ಮಾಡಿ ಮಾಡಲ್ಪಟ್ಟಿರುವುದು ಮಾಡಲಾಗುತ್ತಿದೆ ಇದರಲ್ಲಿ ಯಾವುದೇ ಹೊಸ ವಿಚಾರ ಏನು ಆ್ಯಡ್ ಅಥವಾ ಕಟ್ ಆಗುವುದಕ್ಕೆ ಸಾಧ್ಯವಿಲ್ಲ ಯಾರೊಬ್ಬರು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಕೆಲವರು ಮುಕ್ತಿಯನ್ನು ಬೇಡುತ್ತಾರೆ ಮುಕ್ತಿ ಬೇರೆಯಾಗಿದೆ ಮೋಕ್ಷ ಬೇರೆಯಾಗಿದೆ ಇದು ಸಹ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಸ್ಮೃತಿಯಲ್ಲಿದ್ದರೆ ಅನ್ಯರಿಗೂ ಸಹ ಸ್ಮೃತಿ ತರಿಸುತ್ತಾರೆ ನಿಮ್ಮ ವ್ಯವಹಾರವೇ ಇದಾಗಿದೆ ತಂದೆ ಯಾವುದನ್ನು ಸ್ಮೃತಿಯಲ್ಲಿ ತಂದಿದ್ದಾರೆ ಅದನ್ನು ನಂತರ ಅನ್ಯರಿಗೂ ಸಹ ಸ್ಮೃತಿ ತರಿಸಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಹಳ ಶ್ರಮ ಪಡಬೇಕು ಮುಖ್ಯ ಪರಿಶ್ರಮ ಯೋಗದ್ದಾಗಿದೆ ಇದು ನೆನಪಿನ ಯಾತ್ರೆ ಆಗಿದೆ ಅದನ್ನು ತಂದೆಯ ಹೊರತು ಬೇರೆ ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಈಗ ನೀವು ಮನುಷ್ಯರಿಂದ ದೇವತೆ ಆಗುವುದಕ್ಕೆ ವಿದ್ಯೆಯನ್ನು ಓದುತ್ತೀರಿ ನೀವು ತಿಳಿಯುತ್ತೀರಿ ನಾವು ಪುನಃ ಹೊಸ ಜಗತ್ತಿಗೆ ಬರುತ್ತೇವೆ ಅದರ ಹೆಸರೇ ಅಮರ ಲೋಕ ಎಂದಾಗಿದೆ ಇದು ಮೃತ್ಯು ಲೋಕ ಆಗಿದೆ ಇಲ್ಲಂತೂ ಇದ್ದಕ್ಕಿದ್ದಂತೆ ಕುಳಿತು ಕುಳಿತೆ ಮೃತ್ಯು ಬಂದು ಅಲ್ಲಿ ಮೃತ್ಯುವಿನ ಹೆಸರು ಚಿಹ್ನೆ ಇಲ್ಲ ಏಕೆಂದರೆ ಆತ್ಮಕ್ಕಂತೂ ವಾಸ್ತವದಲ್ಲಿ ಮೃತ್ಯು ಆವರಿಸುವುದಿಲ್ಲ ಯಾವುದೇ ಸಿಹಿಯಾದ ಅಂತೂ ಅಲ್ಲ ಡ್ರಾಮಾನುಸಾರ ಯಾವಾಗ ಸಮಯ ಬರುತ್ತದೆ ಆತ್ಮ ಹೊರಟು ಹೋಗುತ್ತದೆ ಯಾವ ಸಮಯ ಯಾರು ಹೋಗಬೇಕಿರುತ್ತದೆಯೋ ಅವರು ಹೊರಟು ಹೋಗುತ್ತಾರೆ ಮೃತ್ಯು ಯಾರನ್ನು ಹಿಡಿದುಕೊಳ್ಳುವುದಿಲ್ಲ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಮೃತ್ಯು ಏನೂ ಅಲ್ಲ ಇದಂತೂ ಕತೆಗಳನ್ನು ಕುಳಿತು ರಚಿಸಿದ್ದಾರೆ ಅದು ಅಮರ ಲೋಕ ಆಗಿದೆ ಅಲ್ಲಿ ನಿರೋಗಿ ಕಾಯ ಇರುತ್ತದೆ ಸತ್ಯಯುಗದಲ್ಲಿ ಭಾರತವಾಸಿಗಳ ಆಯಸ್ಸು ಸಹ ದೀರ್ಘವಾಗಿತ್ತು ಯೋಗಿಯಾಗಿದ್ದರು ಯೋಗಿ ಮತ್ತು ಭೋಗಿಯ ವ್ಯತ್ಯಾಸ ಸಹ ಈಗ ಗೊತ್ತಾಗಿದೆ ನಿಮ್ಮ ಆಯಸ್ಸು ವೃದ್ಧಿಯನ್ನು ಹೊಂದುತ್ತಿದೆ ಎಷ್ಟು ನೀವು ಯೋಗದಲ್ಲಿರುತ್ತೀರಿ ಅಷ್ಟು ಪಾಪ ಭಸ್ಮ ಆಗುತ್ತದೆ ಹಾಗೂ ಪದವಿ ಸಹ ಶ್ರೇಷ್ಠವಾಗಿ ಸಿಗುತ್ತದೆ ಆಯಸ್ಸು ಸಹ ದೀರ್ಘವಾಗಿ ಇರುತ್ತದೆ ಯಥಾ ರಾಜಾರಾಣಿ ಆಯಸ್ಸು ಪೂರ್ಣ ಮಾಡಿ ಶರೀರವನ್ನು ಬಿಡುತ್ತಾರೆ ಪ್ರಜೆಗಳದ್ದು ಸಹ ಅದೇ ರೀತಿ ಆಗುತ್ತದೆ ಆದರೆ ಪದವಿಯದ್ದು ಅಂತರ ಇದೆ ಈಗ ತಂದೆ ನಿಮಗೆ ಹೇಳುತ್ತಾರೆ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಈ ಅಲಂಕಾರ ನಿಮಗಾಗಿ ಇದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರು ನೀವು ಇರುತ್ತೀರಿ ನಿಮ್ಮ ಹೊರತು ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಈ ಜನ್ಮದಲ್ಲಿ ನಾವು ಎಷ್ಟು ಪಾಪ ಮಾಡಿದ್ದೇವೆ ಎಂಬ ಸ್ಮೃತಿ ಬಂದಿದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಅದೆಲ್ಲವನ್ನು ಅವಿನಾಶಿ ಸರ್ಜನ್ನ ಎದುರಿನಲ್ಲಿಡಿ ಆಗ ಹಗುರರಾಗುತ್ತೀರಿ ಉಳಿದಂತೆ ಜನ್ಮ ಜನ್ಮಾಂತರಗಳ ಪಾಪ ಯಾವುದು ತಲೆಯ ಮೇಲಿದೆ ಅದಕ್ಕಾಗಿ ಯೋಗದಲ್ಲಿರಬೇಕು ಯೋಗದಿಂದಲೇ ಪಾಪ ತುಂಡಾಗುತ್ತದೆ ಹಾಗೂ ಖುಷಿಯೂ ಇರುತ್ತದೆ ತಂದೆಯ ನೆನಪಿನಿಂದ ಪ್ರಧಾನರಾಗುತ್ತೀರಿ ನಾವು ನೆನಪಿನಲ್ಲಿ ಈ ದೇವತೆ ಆಗುತ್ತೇವೆ ಎಂಬುದು ಗೊತ್ತಿರುವಾಗ ಯಾರು ತಾನೇ ನೆನಪು ಮಾಡುವುದಿಲ್ಲ ಆದರೆ ಇದು ಯುದ್ಧದ ಮೈದಾನ ಆಗಿದೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರಮ ಪಡಬೇಕು ಇದು ಸಹ ಮಕ್ಕಳಿಗೆ ಸ್ಮೃತಿ ಬಂದಿದೆ ವಿಶ್ವಪಿತ ತಂದೆಯಿಂದ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ತೆಗೆದುಕೊಳ್ಳುತ್ತೇವೆ ಕಲ್ಪಕಲ್ಪ ತೆಗೆದುಕೊಳ್ಳುತ್ತೇವೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಬಂದು ಮನ್ಮನಾಭವದ ಮಹಾಮಂತ್ರವನ್ನು ತೆಗೆದುಕೊಳ್ಳುತ್ತಾರೆ ಮನ್ಮನಾಭವದ ಅರ್ಥ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮಹಾನ್ ಆತ್ಮರಾಗಲು ಇದು ಮಹಾಮಂತ್ರ ಆಗಿದೆ ಅವರೇನು ಮಹಾತ್ಮರಲ್ಲ ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ಮಹಾತ್ಮ ಎನ್ನುತ್ತಾರೆ ಏಕೆಂದರೆ ಅವರು ಪವಿತ್ರ ಆಗಿದ್ದಾರೆ ದೇವತೆಗಳು ಸದಾ ಪವಿತ್ರವಾಗಿರುತ್ತಾರೆ ದೇವತೆಯರದ್ದು ಪ್ರವೃತ್ತಿ ಮಾರ್ಗ ಆಗಿದೆ ಸನ್ಯಾಸಿಯರದ್ದು ನಿವೃತ್ತಿ ಮಾರ್ಗ ಆಗಿದೆ ಸ್ತ್ರೀಯರಂತೂ ಅಲೆದಾಡಲು ಸಾಧ್ಯವಿಲ್ಲ ಇವರೆಲ್ಲ ಈಗ ಕಲಿಯುಗದಲ್ಲಿ ಹಾಳಾಗಿ ಹೋಗಿದ್ದಾರೆ ಸ್ತ್ರೀಯರನ್ನು ಸಹ ಸನ್ಯಾಸಿಯನ್ನಾಗಿ ಮಾಡಿಸಿಕೊಂಡು ಕರೆದೊಯ್ಯುತ್ತಾರೆ ಮತ್ತು ಸಹ ಅವರುಗಳ ಪವಿತ್ರತೆಯ ಮೇಲೆ ಭಾರತವನ್ನು ಹಿಡಿದಿಡುತ್ತಾರೆ ಉದಾಹರಣೆಗೆ ಹಳೆಯ ಮನೆಗೆ ಬಣ್ಣ ಇತ್ಯಾದಿಯನ್ನು ಬಳಿದಾಗ ಒಂದು ರೀತಿ ಹೊಸದು ಆಗುತ್ತದೆ ಈ ಸನ್ಯಾಸಿಯರು ಸಹ ಸ್ವಚ್ಛ ಮಾಡುವುದರಿಂದ ಸ್ವಲ್ಪ ರಕ್ಷಿಸುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಆ ಧರ್ಮನೇ ಬೇರೆಯಾಗಿದೆ ಪವಿತ್ರ ಆಗುತ್ತಾರೆ ಭಾರತ ಖಂಡದಲ್ಲಿಯೇ ಇಷ್ಟೊಂದು ದೇವತೆಗಳ ಮಂದಿರ ಭಕ್ತಿ ಇತ್ಯಾದಿ ಇದೆ ಇದು ಸಹ ಆಟ ಆಗಿದೆ ಅದರ ವೃತ್ತಾಂತವನ್ನು ನೀವು ತಿಳಿಸುತ್ತೀರಿ ಭಕ್ತಿ ಮಾರ್ಗಕ್ಕಾಗಿ ಇದೆಲ್ಲ ಬೇಕಲ್ಲವೇ ಒಬ್ಬ ಶಿವನದ್ದೇ ಎಷ್ಟೊಂದು ಹೆಸರನ್ನು ಇಟ್ಟು ಬಿಟ್ಟಿದ್ದಾರೆ ಹೆಸರಿನ ಮೇಲೆ ಮಂದಿರವನ್ನು ಮಾಡುತ್ತಾ ಹೋಗಿದ್ದಾರೆ ಸಾಕಷ್ಟು ಮಂದಿರ ಇದೆ ಎಷ್ಟೊಂದು ಖರ್ಚು ಆಗುತ್ತದೆ ಮತ್ತು ಸಹ ಅರ್ಧಕಲ್ಪದ ಸುಖ ಸಿಗುತ್ತದೆ ಅಷ್ಟೆ ಬಹಳ ಹಣವನ್ನು ಉಪಯೋಗಿಸುತ್ತಾರೆ ವಿಗ್ರಹಗಳು ಮುರಿದು ಹೋಗುತ್ತವೆ ಅಲ್ಲಂತೂ ಮಂದಿರ ಇತ್ಯಾದಿಯ ಅವಶ್ಯಕತೆ ಇಲ್ಲ ಇದು ಸಹ ಈಗ ಸ್ಮೃತಿಯಲ್ಲಿ ಬಂದಿದೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ ಅರ್ಧ ಕಲ್ಪದ ನಂತರ ಭಕ್ತಿಯ ಹೆಸರು ಇಲ್ಲ ತಂದೆ ಈ ವೆರೈಟಿ ವೃಕ್ಷದ ಎಷ್ಟೊಂದು ಸ್ಮೃತಿ ತರಿಸುತ್ತಾರೆ ಕೇವಲ ಕಲಿಯುಗದ ಆಯಸ್ಸೆ ನಲವತ್ತು ಸಾವಿರ ವರ್ಷ ಆಗಿರುವಾಗ ನಂತರ ಅಂತೂ ಕ್ರಿಶ್ಚಿಯನ್ ಇತ್ಯಾದಿಯರ ಆಯಸ್ಸು ಸಹ ಬಹಳ ಹೆಚ್ಚಬೇಕು ತಂದೆ ತಿಳಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮದ್ದು ಇಷ್ಟೇ ಇದೆ ಇದನ್ನು ತಿಳಿದಿದ್ದೀರಿ ಕ್ರಿಶ್ಚಿಯನರಿಗೆ ಇಷ್ಟು ಸಮಯ ಆಗಿದೆ ಇಂಥವರಿಗೆ ಸ್ಥಾಪನೆ ಮಾಡಲು ಇಷ್ಟು ಸಮಯ ಆಗಿದೆ ಆದರೆ ಪುನಃ ಯಾವಾಗ ಹೋಗುತ್ತಾರೆ ಇದು ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನೇ ಉದ್ದ ಮಾಡಿಬಿಟ್ಟಿದ್ದಾರೆ ಈಗ ನೀವು ತಿಳಿಯುತ್ತೀರಿ ಈ ವಿನಾಶದ ತಯಾರಿ ಆಗುತ್ತಿದೆ ಅವರುಗಳದ್ದು ಸೈನ್ಸ್ ಆಗಿದೆ ನಿಮ್ಮದು ಸೈಲೆನ್ಸ್ ಆಗಿದೆ ನೀವೆಷ್ಟು ಸೈಲೆನ್ಸ್ನಲ್ಲಿ ಹೋಗುತ್ತೀರೋ ಅಷ್ಟು ಅವರು ವಿನಾಶಕ್ಕಾಗಿ ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರಿ ಮಾಡುತ್ತಿರುತ್ತಾರೆ ದಿನ ಪ್ರತಿದಿನ ಸೂಕ್ಷ್ಮವಾದ ವಸ್ತುಗಳು ತಯಾರಾಗುತ್ತಿರುತ್ತದೆ ನಿಮ್ಮ ಅಂತರಾಳದಲ್ಲಿ ಖುಷಿ ಇರುತ್ತದೆ ಬಾಬಾರವರಂತೂ ನಮಗಾಗಿ ಹೊಸ ಜಗತ್ತನ್ನು ಮಾಡಲು ಬಂದಿದ್ದಾರೆ ಅಂದಮೇಲೆ ಈಗ ಈ ಹಳೆಯ ಜಗತ್ತಿನಲ್ಲಿ ಇರಬಾರದು ಬಾಬನ ಚಮತ್ಕಾರ ಬಾಬಾ ನಿಮ್ಮ ಸ್ವರ್ಗ ಸ್ಥಾಪನೆ ಮಾಡುವುದಂತೂ ಚಮತ್ಕಾರ ಆಗಿದೆ ಈಗ ನಿಮಗೆ ಎಲ್ಲವೂ ಸ್ಮೃತಿಯಲ್ಲಿ ಬಂದಿದೆ ಅವರಂತೂ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದೇ ಇಲ್ಲ ನೀವು ತಿಳಿದಿದ್ದೀರಿ ನೀವು ಎಷ್ಟೊಂದು ಬೆಳಕಿನಲ್ಲಿದ್ದೀರಿ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಇದ್ದಾರೆ ವ್ಯತ್ಯಾಸ ಇದೆ ಅಲ್ಲವೇ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು ಆ ಜ್ಞಾನ ಅಂಧಕಾರದ ವಿನಾಶ ಭಕ್ತಿಯವರು ಜ್ಞಾನವನ್ನು ತಿಳಿದಿಲ್ಲ ಈಗ ನೀವು ಭಕ್ತಿಯನ್ನು ಸಹ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಜ್ಞಾನವನ್ನು ಸಹ ತಿಳಿದುಕೊಂಡಿದ್ದೀರಿ ಭಕ್ತಿ ಯಾವಾಗ ಶುರು ಆಗುತ್ತದೆ ಅನಂತರ ಯಾವಾಗ ಪೂರ್ಣ ಆಗುತ್ತದೆ ಎಂಬ ಪೂರ್ಣ ಸ್ಮೃತಿ ಬಂದಿದೆ ತಂದೆ ಯಾವಾಗ ಜ್ಞಾನ ಕೊಡುತ್ತಾರೆ ಯಾವಾಗ ಪೂರ್ಣ ಆಗುತ್ತದೆ ಎಲ್ಲ ಸ್ಮೃತಿ ಇದೆ ಅಂತೂ ಇದ್ದೇ ಇದ್ದಾರೆ ಕೆಲವರಿಗೆ ಹೆಚ್ಚು ಇದೆ ಕೆಲವರಿಗೆ ಕಡಿಮೆ ಯಾರಿಗೆ ಬಹಳ ಸ್ಮೃತಿ ಇರುತ್ತದೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸ್ಮೃತಿಯಲ್ಲಿ ಇದ್ದಾಗ ಅನ್ಯರಿಗೂ ತಿಳಿಸುತ್ತಾರೆ ವಂಡರ್ಫುಲ್ ಸ್ಮೃತಿಯಲ್ಲವೇ ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು ಭಕ್ತಿ ಜಪ ತಪ ತೀರ್ಥಯಾತ್ರೆ ಮಾಡುವುದು ತಲೆಬಾಗುವುದು ಪೂರ್ಣ ಹಣೆಯೇ ಸವೆದು ಹೋಗಿದೆ ಭಕ್ತಿಯ ಸ್ಮೃತಿ ಹಾಗೂ ಜ್ಞಾನದಲ್ಲಿ ಎಷ್ಟೊಂದು ಅಂತರ ಇದೆ ನೀವೀಗ ಭಕ್ತಿಯನ್ನು ತಿಳಿದಿದ್ದೀರಿ ಏಕೆಂದರೆ ಶುರುವಿನಿಂದ ಭಕ್ತಿ ಮಾಡಿದ್ದೀರಿ ನಾವು ಮೊಟ್ಟ ಮೊದಲು ಶಿವನ ಭಕ್ತಿ ಮಾಡಿದೆವು ಅನಂತರ ದೇವತೆಗಳೆದ್ದು ಎಂದು ತಿಳಿದಿದ್ದೀರಿ ಬೇರೆ ಯಾರದ್ದೇ ಸ್ಮೃತಿಯಲ್ಲಿ ಇದು ಇಲ್ಲ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯ ಭಕ್ತಿ ಇತ್ಯಾದಿ ಎಲ್ಲ ಸ್ಮೃತಿ ಇದೆ ಅರ್ಧ ಕಲ್ಪ ಭಕ್ತಿ ಮಾಡುತ್ತಾ ಮಾಡುತ್ತಾ ಬೀಳುತ್ತಾ ಬಂದಿದ್ದೇವೆ ಸದಾ ಸ್ಮೃತಿಯ ನಶೆಯಲ್ಲಿರುವಂತಹ ಆತ್ಮೀಯ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದು ಸ್ಮೃತಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸಹ ಸ್ಮೃತಿ ತರಿಸಬೇಕು ಜ್ಞಾನ ಅಂಚನವನ್ನು ಕೊಟ್ಟು ಅಜ್ಞಾನ ಅಂಧಕಾರವನ್ನು ದೂರ ಮಾಡಬೇಕು ಎರಡು ಬ್ರಹ್ಮ ತಂದೆ ಸಮಾನ ಅರ್ಪಿತರಾಗುವುದರಲ್ಲಿ ಪೂರ್ಣ ಅನುಸರಣೆ ಮಾಡಬೇಕು ಶರೀರ ಸಹಿತವಾಗಿ ಎಲ್ಲ ಸಮಾಪ್ತಿಯಾಗುವುದಿದೆ ಆದ್ದರಿಂದ ಇದಕ್ಕೂ ಮೊದಲೇ ಬದುಕಿದ್ದು ಸಾಯಬೇಕು ಯಾವುದರಿಂದ ಅಂತ್ಯ ಸಮಯದಲ್ಲಿ ಏನೂ ನೆನಪಿಗೆ ಬರದಿರಲಿ ವರದಾನ ವಿಶೇಷತೆಯ ಸಂಸ್ಕಾರಗಳನ್ನು ಪ್ರಕೃತಿ ದತ್ತವಾಗಿಸಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವ ಭವ ವಿಶೇಷತೆಯ ಸಂಸ್ಕಾರಗಳನ್ನು ಪ್ರಕೃತಿ ದತ್ತವಾಗಿಸಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವ ಭವ ಯಾವುದು ಪ್ರಕೃತಿ ದತ್ತವೋ ಅದು ಸ್ವತಃವೇ ತನ್ನ ಕೆಲಸ ಮಾಡುತ್ತದೆ ಯೋಚಿಸುವ ಮಾಡುವ ತಯಾರಿಸುವಂತಿಲ್ಲ ಆದರೆ ಸ್ವತಃ ಆಗಿಬಿಡುತ್ತದೆ ಅಂತಹ ಮರುಜೀವ ಜನ್ಮದಾರಿ ಬ್ರಾಹ್ಮಣರ ಸ್ವಭಾವವೇ ವಿಶೇಷ ಆತ್ಮನ ವಿಶೇಷತೆಯಾಗಿದೆ ಈ ವಿಶೇಷತೆಯ ಸಂಸ್ಕಾರ ಪ್ರಕೃತಿ ದತ್ತವಾಗಿ ಬಿಡಲಿ ಮತ್ತು ಪ್ರತಿಯೊಬ್ಬರ ಹೃದಯದಿಂದ ಇದು ನನ್ನ ಸ್ವಭಾವ ಎಂಬುದು ಹೊರಹೊಮ್ಮಲಿ ಸಾಧಾರಣತೆ ಭೂತಕಾಲದ ಸ್ವಭಾವವಾಗಿದೆ ಈಗಿನದ್ದು ಅಲ್ಲ ಏಕೆಂದರೆ ಹೊಸ ಜನ್ಮ ತೆಗೆದುಕೊಂಡಿದ್ದೇವೆ ಅಂದಮೇಲೆ ಹೊಸ ಜನ್ಮದ ಸ್ವಭಾವ ವಿಶೇಷತೆ ಆಗಿದೆ ಹೊರತು ಸಾಧಾರಣತೆ ಅಲ್ಲ ಸ್ಲೋಗನ್ ರಾಯಲ್ ಯಾರೆಂದರೆ ಯಾರು ಸದಾ ಜ್ಞಾನ ರತ್ನಗಳೊಂದಿಗೆ ಆಟವಾಡುತ್ತಾರೆ ಕಲ್ಲುಗಳೊಂದಿಗೆ ಅಲ್ಲ ರಾಯಲ್ ಯಾರೆಂದರೆ ಯಾರು ಸದಾ ಜ್ಞಾನ ರತ್ನಗಳೊಂದಿಗೆ ಆಟವಾಡುತ್ತಾರೆ ಕಲ್ಲುಗಳೊಂದಿಗೆ ಅಲ್ಲ ಓಂ ಶಾಂತಿ